ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್ ಐ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಸೊ ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ಸೇಲ್ ಡೀಡ್ ಕ್ರಯಪ. ಮೋಸದಿಂದ ನಿಮ್ಮ ಆಸ್ತಿಯನ್ನ ಯಾರಾದರೂ ಮಾರಾಟ ಮಾಡಿದ್ರೆ ಅಥವಾ ನಿಮ್ಮ ಆಸ್ತಿಯನ್ನ ಕಬಳಿಸ್ಕೊಂಡಿದ್ರೆ ಆಗ ಏನು ಕ್ರಮವನ್ನ ಕೈಗೊಳ್ಳಬೇಕು, ಏನ್ ಮಾಡಬೇಕು ಎಂಬತಕ್ಕಂಥ ಬಗ್ಗೆ ಇವತ್ತು ಈ ವಿಡಿಯೋ ಮೂಲಕ ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಸ್ತಿ ವರ್ಗಾವಣೆ ಕಾಯ್ದೆ, ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಅಂತ ಹೇಳ್ತೀವಿ, ಸೆಕ್ಷನ್ 52 ಪ್ರಕಾರ ಸೇಲ್ ಡೀಡ್ ಮೂಲಕ ಕ್ರಯ ಪತ್ರ ಅಥವಾ ಖರೀದಿ ಪತ್ರದ ಮೂಲಕ ಆಸ್ತಿ ವರ್ಗಾವಣೆ ಮಾಡತಕ್ಕಂಥದ್ದು ಒಂದು ಕಾನೂನಿನ ಪ್ರಕ್ರಿಯೆ ಅಥವಾ ನಿಯಮ, ನಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿ ಕಾನೂನಿನ ವ್ಯಾಪ್ತಿಯೊಳಗಡೆ ನಿಮ್ಮ ಆಸ್ತಿಯನ್ನ ಕ್ರಯ ಪತ್ರ ಅಥವಾ ಖರೀದಿ ಪತ್ರದ ಮೂಲಕ ಬೇರೆ ಯಾರಾದರೂ ಮಾರಾಟ ಮಾಡಿದ್ರೆ ಅಥವಾ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ರೆ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕೆಂಬತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಒಂದು ಕೌಟುಂಬಿಕ ಸದಸ್ಯರಲ್ಲೂ ತುಂಬಾ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಜೊತೆಗೆ ಸಾರ್ವಜನಿಕರಲ್ಲೂ ಸಹ ಒಂದು ಅತಿ ಪ್ರಮುಖವಾದಂತಹ ಪ್ರಶ್ನೆ ಮತ್ತು ಚಿಂತೆಗೆ ಒಳಗಾಗಿರ್ತಕ್ಕ ಆಗುತ್ತಕ್ಕಂಥದ್ದು ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಈ ರೀತಿ ಖರೀದಿ ಪತ್ರ, ಮೋಸದ ಖರೀದಿ ಪತ್ರದ ಮೂಲಕ ನಿಮ್ಮ ಆಸ್ತಿ ಬೇರೆಯವರಿಗೆ ವರ್ಗಾವಣೆಗೆ ಅಥವಾ ಬೇರೆಯವರಿಗೆ ಮಾರಾಟ ಮಾಡತಕ್ಕಂಥದ್ದು ಸಹಜವಾಗಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಆಗಿರ್ತದೆ. ಅಂತ ಒಂದು ಖರೀದಿ ಪತ್ರವನ್ನ ಕ್ಯಾನ್ಸಲೇಷನ್ ಮಾಡಿಸ್ಲಿಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಅವಕಾಶವಿಲ್ಲ, ಅಲ್ಲಿ ಅಧಿಕಾರ ಇರೋದಿಲ್ಲ, ಅವರು ಮಾಡಲಿಕ್ಕೆ ಬರೋದೂ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಸರ್ವೆ ನಂಬರ್ ಅನ್ನ ತೆಗೆದುಕೋಬೇಕು. ನಿಮ್ಮ ಆಸ್ತಿಯ ಸೇಲ್ ಡೀಡ್ ಕ್ರಯ ಪತ್ರ ಅಥವಾ ಖರೀದಿ ಪತ್ರವನ್ನ ಸರ್ಟಿಫೈಡ್ ಕಾಪೀಸ್ ಅನ್ನ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ತೆಗೆದುಕೋಬೇಕು. ಸೊ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾರಿಗೆ ಮಾರಾಟ ಆಗಿದೆ ಎಂಬತಕ್ಕಂಥ ಪಾಣಿ ಮತ್ತು ಮೊಟೇಶನ್ಸ್ ಇವೆಲ್ಲವುಗಳನ್ನು ತೆಗೆದುಕೊಂಡು ನಿಮಗೆ ತುಂಬಾ ಗೊತ್ತಿರುವಂತ ವಕೀಲರ ಹತ್ರ ಹೋಗ್ಬಿಟ್ಟು ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆಯನ್ನು ಹೂಡಬೇಕಾಗುತ್ತೆ. ನಿಮ್ಮ ಈ ರೀತಿ ಮೋಸದ ಖರೀದಿ ಪತ್ರವನ್ನ ಕ್ಯಾನ್ಸಲೇಷನ್ ಮಾಡಿ ಅಂತೇಳಿ ಒಂದು ಸಿವಿಲ್ ದಾವೆಯನ್ನು ವಕೀಲರ ಮೂಲಕ ಹಾಕಬೇಕಾಗುತ್ತೆ. ಯಾವುದೇ ಒಂದು ಇಂಥ ಒಂದು ಖರೀದಿ ಪತ್ರ ಮೂಲಕ ನಿಮ್ಮ ಆಸ್ತಿ ವರ್ಗಾವಣೆ ಆಗಿದೆ ಅಂತೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ಅದನ್ನ ನೀವು ಕ್ಯಾನ್ಸಲೇಷನ್ ಮಾಡಿಸಬೇಕಾದ್ರೆ ಕಾಲಮಿತಿ ಕಾಯ್ದೆ ಅಡಿ ಒಳಗಡೆ 1943 ಪ್ರಕಾರ 3 ವರ್ಷದೊಳಗಡೆ ಅದನ್ನ ನೀವು ಸಿವಿಲ್ ದಾವೆಯಾಗಿ ನ್ಯಾಯಾಲಯದಲ್ಲಿ ಹೂಡಿದಂತ ಸಂದರ್ಭದಲ್ಲಿ ನಿಮ್ಮ ಆಸ್ತಿ ಮೋಸದಿಂದ ರಕ್ಷಿಸಿಕೊಳ್ಳಿಕ್ಕೆ, ಮೋಸದಿಂದ ಹೋದಂತ ಆಸ್ತಿಯನ್ನ ವರ್ಗಾವಣೆ ಆದಂತ ಆಸ್ತಿಯನ್ನ ರಕ್ಷಿಸಿಕೊಳ್ಳಿಕ್ಕೆ ತುಂಬಾ ಸೂಕ್ತ ಆಗ್ತದೆ, ತುಂಬಾ ಅನುಕೂಲ ಆಗ್ತದೆ. 3 ವರ್ಷದೊಳಗಡೆ ನೋಡ್ಕೊಂಡ್ರೆ ಒಂದು ವೇಳೆ 3 ವರ್ಷ ಮೀಡ್ಬಿಟ್ಟು ಇನ್ನೂ 10 ವರ್ಷ 15 ವರ್ಷ 30 ವರ್ಷಗಳವರೆಗೆ ನೀವು ಅದನ್ನ ನಮ್ಮ ಆಸ್ತಿ ಮೋಸದಿಂದ ಖರೀದಿಯಾಗಿದೆ, ಮಾರಾಟ ಆಗಿದೆ ಎಂಬತಕ್ಕಂಥದ್ದು ಗಮನ ಹರಿಸದೆ ಸುಮಾರು ವರ್ಷಗಳವರೆಗೆ ಮೋಸದಿಂದ ಹೋದಂತ ಆಸ್ತಿ ಪೊಸೆಷನ್ ಅವರಲ್ಲಿ ಇತ್ತು ಅಥವಾ ವಂಚನೆಯಿಂದ ಮಾಡಿಕೊಂಡಂತ ವರ್ಗಾವಣೆ ಮಾಡಿಕೊಂಡಂತವರ ಕೈಯಲ್ಲೇ ಪೊಸೆಷನ್ ಆಸ್ತಿ ಇತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ನೀವು ಕೋರ್ಟ್ನಲ್ಲಿ ಸಿವಿಲ್ ದಾವೆಯನ್ನು ಹೂಡಿದ್ರು ಸಹ ನಿಮ್ಮ ಆಸ್ತಿಯನ್ನ ರಕ್ಷಿಸಿಕೊಳ್ಳತಕ್ಕಂಥದ್ದು ಅಥವಾ ಕೋರ್ಟ್ನಲ್ಲಿ ಪ್ರೂವ್ ಮಾಡತಕ್ಕಂಥದ್ದು ಮೋಸದ ಕ್ರಯ ಪತ್ರ ಆಗಿದೆ, ಖರೀದಿ ಪತ್ರ ಆಗಿದೆ, ನನ್ನ ಆಸ್ತಿ ಎಂಬತಕ್ಕಂಥದ್ದನ್ನು ಪ್ರೂವ್ ಮಾಡತಕ್ಕಂಥದ್ದು ಅದನ್ನು ಕ್ಯಾನ್ಸಲೇಷನ್ ಮಾಡತಕ್ಕಂಥದ್ದು ತುಂಬಾ ಕಷ್ಟ ಸಾಧ್ಯ ಆಗ್ತದೆ. ಯಾಕೆಂದ್ರೆ 15-20-30 ವರ್ಷ ಅಂತಂದ್ರೆ ಕಾಲಮಿತಿ ಕಾಯ್ದೆ ಮೀರಿಬಿಟ್ಟಿರ್ತದೆ, 12 ವರ್ಷಕ್ಕಿಂತ ಮೀರಿಬಿಟ್ಟಿರ್ತದೆ. ಅಂತ ಸಂದರ್ಭದಲ್ಲಿ ನಿಮ್ಮ ಪಾಣಿ ಇರ್ಬೋದು, ಇನ್ಯಾವುದೇ ಆಸ್ತಿಯ ದಾಖಲೆಗಳಲ್ಲಿ ಅದು ವಿಶೇಷವಾಗಿ ಪಾಣಿಯಲ್ಲಿ ಕಾಲಂ ನಂಬರ್ 11ರಲ್ಲಿ ಕಬ್ಜದಾರರು ಆಸ್ತಿಯನ್ನು ತೆಗೆದುಕೊಂಡಂತವರು ಇರ್ತಾರೆ, ಆಗ ಪ್ರಿನ್ಸಿಪಲ್ಸ್ ಆಫ್ ಅಡ್ವರ್ಸ್ ಪೊಸಿಷನ್ ಅನ್ವಯ ಆಗತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಮೋಸದ ಖರೀದಿ ಪತ್ರ ಕ್ರಯಪತ್ರದ ಮೂಲಕ ಹೋದಂತ ಆಸ್ತಿ ರಕ್ಷಿಸಿಕೊಳ್ಳತಕ್ಕಂಥದ್ದು ತುಂಬಾ ಕಷ್ಟ ಆಗ್ತದೆ. ಸೊ ಈ ರೀತಿಯಾಗಿ ಮೋಸ ಆಗಿರುವಂತ ಮಾರಾಟವಾಗಿರುವಂತಹ ಆಸ್ತಿ ಬರೀ ಖರೀದಿ ಅಥವಾ ಕ್ರಯಪತ್ರದ ಮೂಲಕ ಬರೀ ಸಾರ್ವಜನಿಕರಲ್ಲಿ ಆಗೋದಿಲ್ಲ ಅಥವಾ ಬೇರೆಯವರಿಗೆ ಅಷ್ಟೇ ಆಗೋದಿಲ್ಲ, ಎಷ್ಟೋ ಕುಟುಂಬಗಳಲ್ಲೂ ಸಹ ತಾವು ಗಳಿಸಿದ ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಸ್ವಯಾರ್ಜಿತ ಆಸ್ತಿ ಇರ್ಬೋದು, ಅಥವಾ ನಿಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಗಳಿಸಿದಂತ ಆಸ್ತಿ ಇರ್ಬೋದು, ಅಥವಾ ನೀವೇ ಸ್ವಯಾರ್ಜಿತ ಗಳಿಸಿದಂತ ಆಸ್ತಿಯು ಸಹ ಈ ರೀತಿ ಖರೀದಿ ಪತ್ರ ಅಥವಾ ಮಾರಾಟದ ಮೂಲಕ ನೀವು ಮೋಸವಾಗಿರ್ತಕ್ಕಂಥದ್ದು ಎಷ್ಟು ಕುಟುಂಬಗಳಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ
ಪಿತೃಾರ್ಜಿತ ಆಸ್ತಿ ಇರ್ಬೋದು, ನಿಮ್ಮ ಸ್ವಯಾರ್ಜಿತ ಆಸ್ತಿ ಇರ್ಬೋದು, ನಿಮಗೆ ಯಾವುದೋ ವಿಧವಾದಂತಹ ಹಣದ ಆಸೆ ಆಮಿಷವನ್ನು ಒಡ್ಡಿ ನಿಮ್ಮ ಅಮಾಯಕತನವನ್ನ ಅಥವಾ ನಿಮ್ಮ ಅನಕ್ಷರಸ್ಥತೆಯನ್ನ ಮತ್ತು ಕಾನೂನಿನ ಜ್ಞಾನದ ಕೊರತೆ ಇರತಕ್ಕಂಥದ್ದನ್ನ ದುರುಪಯೋಗಪಡಿಸಿಕೊಂಡು ಅಥವಾ ಬೆದರಿಕೆ ದೌರ್ಜನ್ಯವನ್ನ ಹಾಕಿ ಇವತ್ತಿನ ದಿನ ಬಹಳಷ್ಟು ಕುಟುಂಬದ ಸದಸ್ಯರುಗಳಲ್ಲಿ ಕ್ರಯ ಪತ್ರಕ್ಕೆ ಅಥವಾ ಖರೀದಿ ಪತ್ರಕ್ಕೆ ನಿಮ್ಮಿಂದ ಸಹಿಯನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಯಾವುದೋ ವಿಧವಾದಂತ ಇನ್ನೊಂದು ಬಾಂಡ್ ವ್ಯವಸ್ಥೆಯನ್ನು ಅಂತೇಳಿ ತೆಗೆದುಕೊಂಡು ಬಾಂಡ್ ಅಂತೇಳಿ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ನಿಮ್ಮ ಸಹಿಯನ್ನು ಪಡೆದು ನಿಮ್ಮ ಆಸ್ತಿಯನ್ನ ಮೋಸದಿಂದ ಕಬಳಿಸಿರ್ತಕ್ಕಂತ ಎಷ್ಟೋ ಕುಟುಂಬದ ವ್ಯವಸ್ಥೆಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಇನ್ನು ಜಾಯಿಂಟ್ ಪ್ರಾಪರ್ಟಿ ಅಂತೇಳಿ ಇರ್ತದೆ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತೇಳಿ ಇದ್ದಂತ ಸಂದರ್ಭದಲ್ಲಿ ಇವತ್ತಿನ ದಿನಗಳಲ್ಲಿ ಜಂಟಿ ಖಾತೆ ಇರ್ತಕ್ಕಂತ ಒಂದು ಕೌಟುಂಬಿಕ ಆಸ್ತಿಯನ್ನ ಎಷ್ಟೋ ಕುಟುಂಬಗಳಲ್ಲಿ ಕಾಂಪ್ರಮೈಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಕಾಂಪ್ರಮೈಸ್ ಆಗ್ಬಿಟ್ಟು ಆರ್ಡರ್ 23 ರೂಲ್ 3 CPC 1908 ಅಡಿ ಒಳಗಡೆ ಸದಸ್ಯರಲ್ಲಿ ಯಾರೋ ಒಬ್ಬರನ್ನ ಹೊರತುಪಡಿಸಿ ಅಥವಾ ಇಬ್ಬರನ್ನ ಹೊರತುಪಡಿಸಿ ತಾವು ತಾವುಗಳು ಕುಟುಂಬದ ಸದಸ್ಯರು ತಾವು ತಾವುಗಳು ಒಂದಾಗ್ಬಿಟ್ಟು ನ್ಯಾಯಾಲಯದಲ್ಲಿ ವಕೀಲರನ್ನ ದಾರಿ ತಪ್ಪಿಸಿ ಕಾಂಪ್ರಮೈಸ್ ಪಿಟಿಷನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಸಹ ಈ ಒಂದು ಮೋಸದ ಒಂದು ವರ್ಗಾವಣೆ, ಆಸ್ತಿ ವರ್ಗಾವಣೆ ಆಗಿ ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಬಂದು ಮತ್ತೆ ತಮ್ಮ ತೊಳಲನ್ನು ತೋಡ್ಕೊಂಡು ಇವತ್ತು ದಾವೆಗಳು ಪುನಃ ಕಾಂಪ್ರಮೈಸ್ ಆಗಿದ್ರು ಸಹ ಮತ್ತೆ ಪುನಃ ಮುಂದುವರೆದಿರ್ತಕ್ಕಂಥದ್ದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಹೀಗೆ ಕುಟುಂಬದಲ್ಲೇ ನಿಮ್ಮ ಆಸ್ತಿ ಹಕ್ಕನ್ನ ಹೊರತುಪಡಿಸಿ ನಿಮ್ಮ ಒಪ್ಪಿಗೆ ಇಲ್ಲದೆ, ನಿಮ್ಮ ಕನ್ಸೆಂಟ್ ಇಲ್ಲದೆ ನಿಮ್ಮ ಸ್ವಯಾರ್ಜಿತ ಅಥವಾ ಪಿತೃಾರ್ಜಿತ ಆಸ್ತಿಯನ್ನ ಬೇರೆಯವರಿಗೆ ಮಾರಾಟ ಮಾಡಿ ಇರ್ತಕ್ಕಂಥದ್ದು ಇವತ್ತು ಬಹಳಷ್ಟು ಉದಾಹರಣೆಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಹಿರಿಯರು ಹೇಳ್ತಾರೆ, ಗಳಿಸಿದ ಆಸ್ತಿ ನೋಡದೆ ಹೋಯ್ತು, ಕೊಟ್ಟ ಹಣ ಕೇಳದೆ ಹೋಯ್ತು ಎಂಬತಕ್ಕಂತ ಗಾದೆ ಮಾತನ್ನ ಇವತ್ತು ನಾವು ಮರಿಬಾರ್ದಾಗಿದೆ. ಎಷ್ಟು ಸತ್ಯ ಇದೆ ಎಂಬತಕ್ಕಂಥದ್ದು ನಾವು ನೋಡ್ಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಆಸ್ತಿಯನ್ನ ನೇರವಾಗಿ ಹೋಗಿ ಫಿಸಿಕಲಿ ನೀವು ನೋಡದೆ ಇದ್ರು ಪರವಾಗಿಲ್ಲ, ಆದರೆ ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ಪಿತೃಾರ್ಜಿತ ಅಥವಾ ಸ್ವಯಾರ್ಜಿತ ಆಸ್ತಿ ಎಂಬತಕ್ಕಂಥದ್ದೇನಿದೆ ಅದು ಎಲ್ಲೇ ಇರಲಿ, ಹಳ್ಳಿಯಲ್ಲಿರಲಿ ಅಥವಾ ಇನ್ನೆಲ್ಲೇ ಇರಲಿ, ಇನ್ಯಾವುದೇ ಸಂದರ್ಭದಲ್ಲಿ ಇದ್ದಾಗ್ಲೂ ಸಹ ಸಂಬಂಧಪಟ್ಟಂತ ತಾಲೂಕು ಆಫೀಸಿಗೆ ಹೋಗ್ಬಿಟ್ಟು ನಿಮ್ಮ ಆಸ್ತಿಯ ದಾಖಲೆಗಳಾದಂತ ಸರ್ವೆ ನಂಬರ್ ಇರ್ಬೋದು, ಮುಟೇಶನ್ ಇರ್ಬೋದು, ಬಾಣಿ ಇರ್ಬೋದು, ಎಲ್ಲ ದಾಖಲೆಗಳನ್ನು ತೆಗೆದುಕೊಳ್ತಾ ಇರಬೇಕು 6 ತಿಂಗಳಿಗೆ 3 ತಿಂಗಳಿಗೊಂದ್ಸರಿ. ಮತ್ತು ಇವು ಈ ಎಲ್ಲ ದಾಖಲೆಗಳಲ್ಲಿ ನಿಮ್ಮ ಹೆಸರುಗಳು, ನಿಮ್ಮ ಮುಟೇಶನ್ನು ಮತ್ತು ನಿಮ್ಮ ಆಸ್ತಿಯ ವಿಸ್ತೀರ್ಣ, ಋಣಭಾರ ಎಲ್ಲವುಗಳನ್ನ ನೀವು ದಾಖಲೆಗಳನ್ನ ಆಗಾಗ ತೆಗೆದುಕೊಂಡು ನೋಡ್ತಾ ಇರಬೇಕು. ಆಗ ನೀವು ಮೋಸಕ್ಕೆ ಒಳಗಾಗದೆ ಇರಲು ಅವಕಾಶ ಇರ್ತದೆ. ಸೊ ಎಲ್ಲ ಕಾರಣಗಳಿಂದ ನಿಮ್ಮ ಆಸ್ತಿ ಸೇಲ್ ಡೀಡ್ ಕ್ರಯ ಪತ್ರ ಅಥವಾ ಖರೀದಿ ಪತ್ರದ ಮೂಲಕ ಮೋಸ ವಂಚನೆಯಿಂದ ವರ್ಗಾವಣೆ ಆಗಿದೆ ಅಥವಾ ಬೇರೆಯವರಿಗೆ ಮಾರಾಟ ಆಗಿದೆ ಎಂಬತಕ್ಕಂಥ ಸಂದರ್ಭದಲ್ಲಿ ನೀವು ಕೈಗೊಳ್ಳಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾದಂತಹ ಕ್ರಮಗಳು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂತ ತಾಲೂಕಿನ ತಹಸೀಲ್ದಾರರಿಗೆ ಹೋಗಿ ಈ ರೀತಿ ನನ್ನ ಆಸ್ತಿ ಮತ್ತು ನನ್ನ ಹಕ್ಕು ಇಂಥ ಒಂದು ಕ್ರಯ ಪತ್ರದ ಮೂಲಕ, ಖರೀದಿ ಪತ್ರದ ಮೂಲಕ ಬೇರೆಯವರಿಗೆ ಮಾರಾಟ ಆಗಿದೆ ಅಥವಾ ವರ್ಗಾವಣೆ ಆಗಿದೆ ಎಂಬತಕ್ಕಂಥದ್ದನ್ನ ದಾಖಲೆಗಳನ್ನು ಕೊಟ್ಟು ಇದನ್ನ ರದ್ದುಗೊಳಿಸಿ ಈ ಒಂದು ಕಾನೂನುಬಾಹಿರವಾದಂತ ಕ್ರಯಪತ್ರ ಖರೀದಿ ಪತ್ರವನ್ನು ರದ್ದುಗೊಳಿಸಿ ಅಂತೇಳಿ ಸಂಬಂಧಪಟ್ಟಂತ ತಹಸೀಲ್ದಾರರಿಗೆ ಅರ್ಜಿಯನ್ನು ಮನವಿಯನ್ನು ಕೊಟ್ಟು ಸಿವಿಲ್ ದಾವೆಯನ್ನ ಆರ್ಆರ್ಟಿ ಅಂತ ಹೇಳ್ತೀವಿ, ಈ ದಾವೆಯನ್ನು ಹೂಡಬೇಕಾಗುತ್ತೆ. ಇದು ಒಂದು ಅತಿ ರೆವಿನ್ಯೂ ಕಂದಾಯ ದಾವೆಯನ್ನ ಹೂಡಬೇಕಾಗುತ್ತೆ. ಇಲ್ಲವಾದರೆ ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಕಮಿಷನರ್ ADLR ಅನ್ಸ್ತೀವಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ ಅಂತ ಹೇಳ್ತೀವಿ, ಇವರಿಗೆ ಹೋಗ್ಬಿಟ್ಟು ನೀವು ಎಲ್ಲ ಸಂಬಂಧಪಟ್ಟಂತ ದಾಖಲೆಗಳನ್ನು ತೆಗೆದುಕೊಂಡು ಅಲ್ಲಿ ಒಂದು ಸಿವಿಲ್ ದಾವೆಯನ್ನು ಹಾಕಬೇಕಾಗುತ್ತೆ. ಈ ರೀತಿಯಾದಂತ ಒಂದು ಮೋಸದ ಕ್ರಯ ಪತ್ರ ಖರೀದಿ ಪತ್ರವನ್ನು ರದ್ದುಗೊಳಿಸಿ ಅಂತೇಳಿ ಅಲ್ಲಿ ಒಂದು ಸಿವಿಲ್ ವ್ಯಾಜ್ಯವನ್ನ ದಾವೆಯನ್ನು ಹಾಕಬೇಕಾಗ್ತದೆ. ಇನ್ನೂ ಬೇಕಂತಂದ್ರೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಯಲ್ಲಿ ಹೋಗ್ಬಿಟ್ಟು DDLR ಅಂತ ಹೇಳ್ತೀವಿ, ಈ ಒಂದು DDLR ನಲ್ಲಿ ಇಂಥ ಒಂದು ಕ್ರಯ ಪತ್ರ, ಮೋಸದ ಕ್ರಯ ಪತ್ರ ಮೂಲಕ ನನ್ನ ಆಸ್ತಿ ವರ್ಗಾವಣೆ ಆಗಿದೆ, ಅದನ್ನ ರದ್ದುಗೊಳಿಸಿ ನನಗೆ ನ್ಯಾಯವನ್ನು ಒದಗಿಸಿಕೊಡಿ ಅಂತೇಳಿ ನೀವು ಮನವಿಯನ್ನು ಕಳ್ಕೋಬಹುದು, ಅರ್ಜಿಯನ್ನು ಕಳ್ಕೋಬಹುದು ನಿಮ್ಮ ದಾಖಲಾತಿಗಳ ಮೂಲಕ. ಈ ಎಲ್ಲಾ ಹಂತಗಳನ್ನ ಮೀರಿ ತಹಸೀಲ್ದಾರ್ ರೆವಿನ್ಯೂ ಕೋರ್ಟ್ ಇರ್ಬೋದು, ಎಸ್ಸಿ ಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಈ ಎಲ್ಲ ಹಂತಗಳಲ್ಲಿ ನಿಮಗೆ ನ್ಯಾಯ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಅಂತಿಮವಾಗಿ ನೀವು ಸಂಬಂಧಪಟ್ಟಂತ ತಾಲೂಕು, ಜಿಲ್ಲಾ ಅಥವಾ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ಅಥವಾ ಸಿವಿಲ್ ಕೋರ್ಟ್ ನಲ್ಲಿ ಬಂದು ದಾವೆಯನ್ನ, ಒಂದು ಸಿವಿಲ್ ದಾವೆಯನ್ನ ವ್ಯಾಜ್ಯವನ್ನು ನೋಡಬೇಕಾಗುತ್ತೆ. ಅದು ತಾಲೂಕು ಕೋರ್ಟ್ ನಲ್ಲಿ ಇರ್ಬೋದು, ಜಿಲ್ಲಾ ಕೋರ್ಟ್ ನಲ್ಲಿ ಇರ್ಬೋದು, ಅಥವಾ ಇನ್ನು ಹೈಕೋರ್ಟ್ ನಲ್ಲೂ ಸಹ ನೀವು ದಾವೆಯನ್ನು ನೋಡುವಂತ ಅವಕಾಶ ಇದೆ. ಮತ್ತು
ಇನ್ನೂ ಹೆಚ್ಚಿನದೊಂದು ಸುಪ್ರೀಂ ಕೋರ್ಟ್ನಲ್ಲಿ ಸಹ ನೀವು ಒಂದು ಸಿವಿಲ್ ದಾವೆಯನ್ನ ನ್ಯಾಯಾಲಯದಲ್ಲಿ ಊರ್ಬಿಟ್ಟು ನಿಮಗೆ ಮೋಸದ ವಂಚನೆಯಿಂದ ಆಗಿರ್ತಕ್ಕಂಥ ಖರೀದಿ ಪತ್ರ ಅಥವಾ ಕ್ರಯ ಪತ್ರವನ್ನು ರದ್ದುಗೊಳಿಸಿ ಅಂತೇಳಿ ನ್ಯಾಯಾಲಯದಲ್ಲಿ ವಕೀಲರನ್ನು ಹಿಡಿದುಬಿಟ್ಟು ಒಂದು ಸಿವಿಲ್ ದಾವೆಯನ್ನು ಹಾಕಿ ನೀವು ನ್ಯಾಯವನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಇನ್ನು ಕುಟುಂಬದೊಳಗಡೆ ಈ ರೀತಿಯಾದಂಥ ಒಂದು ಮಾರಾಟ ಅಥವಾ ಮೋಸದಿಂದ ನಿಮ್ಮ ಆಸ್ತಿ ಹಕ್ಕು ವರ್ಗಾವಣೆ ಮಾಡಿಕೊಂಡಿದ್ರು ಅಂತೇಳಿ ಕಂಡು ಬಂದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಒಬ್ಬ ಕುಟುಂಬದ ಸದಸ್ಯ ಶೂಟ್ ಪಾಟ್ ಪಾರ್ಟಿಷನ್ ಅಂಡ್ ಸಪರೇಟ್ ಪೊಸಿಷನ್ ಆರ್ಡರ್ 7 ರೂಲ್ 112 ಸಿಪಿಸಿ 19 ಅಡಿಯಲ್ಲಿ ದಾವೆಯನ್ನು ಹಾಕಿ ನೀವು ನಿಮ್ಮ ಆಸ್ತಿ ಹಕ್ಕನ್ನು ಆಸ್ತಿಯ ವಿಭಾಗ ದಾವೆಯ ಹಕ್ಕನ್ನು ನೀವು ಪಡ್ಕೊಳ್ಳುವಂತ ಅವಕಾಶ ಇದೆ. ನಿಮ್ಮ ಷೇರನ್ನು ನೀವು ಪಡೆದುಕೊಳ್ಳುವಂತ ಅವಕಾಶವಿದೆ. ಸೊ ಈ ರೀತಿಯಾದಂತ ಒಂದು ಕಾನೂನಿನ ಅಡಿ ಒಳಗಡೆ ಯಾವುದೇ ಒಂದು ಮೋಸದ ಕ್ರಯ ಪತ್ರ ವಂಚನೆಯಿಂದ ನಿಮ್ಮ ಆಸ್ತಿ ವರ್ಗಾವಣೆ ಆಗಿತ್ತು ಅಂತಂದ್ರೆ ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ಆಸ್ತಿಯನ್ನ ಪುನಃ ನೀವು ನಿಮ್ಮದಾಗಿಸಿಕೊಳ್ಳಿಕ್ಕೆ ಎಲ್ಲ ಕಾನೂನಿನ ಕ್ರಮಗಳು ನೀವು ಕೈಗೊಳ್ಳಬೇಕಾಗುತ್ತೆ. ಇವೆಲ್ಲವುಗಳನ್ನು ಕೈಗೊಂಡಾಗ ಈ ಒಂದು ಕ್ರಯಪತ್ರ ಮೋಸದ ಕ್ರಯಪತ್ರವನ್ನು ನ್ಯಾಯಾಲಯ ರದ್ದುಗೊಳಿಸಿ ನಿಮ್ಮ ಆಸ್ತಿ ಹಕ್ಕನ್ನು ನಿಮಗೆ ದೊರಕಿಸಿಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ನ್ಯಾಯಾಲಯಗಳಲ್ಲಿದೆ. ಈ ಕೆಲಸವನ್ನು ವಕೀಲರು ಮಾಡ್ತಾರೆ, ನ್ಯಾಯಾಲಯಗಳು ಮಾಡ್ತವೆ ಮತ್ತು ನ್ಯಾಯಾಧೀಶರುಗಳು ಸಹ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಇಂಥ ಒಂದು ಕ್ರಯಪತ್ರ ಹೇಗೆ ರದ್ದುಗೊಳಿಸಬೇಕೆಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.